ಪಾಪ ನಮ್ ಜಡ್ಜಸ್ ಗಂತೂ ತುಂಬಾನೇ ಕಷ್ಟ ಆಗ್ತದೆ ಯಾರನ್ನ ಫೈನಲೈಸ್ ಮಾಡುದು ಅಂತ. ಬಟ್ ವಿ ವಿಲ್ ಹ್ಯಾವ್ ಟು ಡೂ ಇಟ್. ಈಗ ಜುಗಲ್ಬಂದಿ ರೌಂಡ್ ಅಲ್ಲಿ ಯಾರೆಲ್ಲ ಪರ್ಫಾರ್ಮ್ ಮಾಡಿದ್ರು ಅವ್ರನ್ನೆಲ್ಲರೂ ಕೂಡ ಸ್ಟೇಜ್ ಮೇಲೆ ಕರಿತೀನಿ. ಈಗ ನಾನು ಮೂರು ಹೆಸರುಗಳನ್ನ ಕೂಗ್ತೀನಿ, ಅವರು ಪ್ಲೀಸ್ ಸ್ಟೆಪ್ ಫಾರ್ವರ್ಡ್, ಮುಂದೆ ಬನ್ನಿ. ಓಕೆ, ಅಂಡ್ ದೋಸ್ ಆರ್ ದ ಒನ್ಸ್ ಹು ಆರ್ ಸೆಲೆಕ್ಟೆಡ್ ಟು ದ ಫೈನಲ್. ದ ಫಸ್ಟ್ ಒನ್ ಇಸ್ ಉತ್ತಪ್ಪ, ಅಂಡ್ ದ ಸೆಕೆಂಡ್ ಪರ್ಸನ್ ಅನುಪಮ. ಪ್ಲೀಸ್ ಸ್ಟೆಪ್ ಫಾರ್ವರ್ಡ್. ಒಬ್ಬರನ್ನ ಸೆಲೆಕ್ಟ್ ಮಾಡ್ತೀವಿ, ಈಗಲಾದ್ರೂ ಗೆಸ್ ಮಾಡ್ತೀರಾ ಯಾರಿರಬಹುದು ಅಂತ? ಒಂದು ಎರಡು ಮೂರು. ನೀವು ಕರೆಕ್ಟ್ ಆಗಿ ಗೆಸ್ ಮಾಡಿದಿರಾ. ಇಟ್ ಇಸ್ ನನ್ ಅದರ್ ದನ್ ಪ್ರೇರಣಾ. ಅಂಡ್ ಕಂಗ್ರಾಚುಲೇಷನ್ಸ್, ಯು ಗೈಸ್ ಆರ್ ಆಲ್ಸೋ ದ ವಿನ್ನರ್ಸ್. ಕಂಗ್ರಾಚುಲೇಷನ್ಸ್. ಓಕೆ, ಇಷ್ಟೆಲ್ಲ ಕಷ್ಟಪಟ್ಟು ಎಲ್ಲ ಸರ್ಕಸ್ ಮಾಡಿ ಫೈನಲ್ ರೌಂಡ್ ಬಂದಿದ್ರ, ಆಲ್ ದ ಬೆಸ್ಟ್. ಇದು ಒಂದು ಕೊನೆಯ ರೌಂಡ್, ಇಟ್ಸ್ ವೆರಿ ಕ್ರೂಷಿಯಲ್ ಫಾರ್ ಯು ಗೈಸ್. ಸೊ ಇದರಲ್ಲಿ ನೀವೇನಾದ್ರೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಯು ವಿಲ್ ಬಿ ದ ಕಾಲೇಜ್ ಸೂಪರ್ಸ್ಟಾರ್. ಓಕೆ, ಸೊ ಇವಾಗ ನಿಮ್ಮೆಲ್ರಿಗೂ ಕೂಡ ಒಂದು ರಿಮಿಕ್ಸ್ ಸಾಂಗ್ ಅನ್ನ ಪ್ಲೇ ಮಾಡಲಾಗುತ್ತೆ. ಸೊ ಒಬ್ಬೊಬ್ಬರಾಗಿ ಪರ್ಫಾರ್ಮ್ ಮಾಡಬೇಕು. ಸೊ ದ ಫಸ್ಟ್ ಪರ್ಸನ್ ಟು ಪರ್ಫಾರ್ಮ್ ಇಸ್ ಪ್ರೇರಣಾ. ಹುಡುಗಿ ಇಬ್ರಲ್ಲಿ ಒಬ್ರು ಹೆಸರು ಹೇಳ್ಬಿಡು. ಎಂದೆಂದೂ ನಿನ್ನನ್ನು ಮರೆತು ಬದುಕಿದಲಾರೆ, ಹಾ.
ಫುಟ್ಪಾತ್ ನಲ್ಲಿ ನಿಂತು ಮೋಟು ಬೀಡಿ ಸೈತಿದ್ದೆ, ನೀನು ಪಕ್ಕದಲ್ಲಿ ನಿಂತು ಪಾನು ಬೀಡ ನಿಂತಿದ್ದೆ. ನಾನು ಸುಮ್ಮನೆ ಟೈಮ್ ಪಾಸ್ ಅಂತ ಹಂಗೆ ಕಣ್ ಹೊಡೆದೆ, ನೀನು ಸಿಕ್ಕಿದ್ದೆ ಚಾನ್ಸ್ ಅಂತ ನಂಗೆ ಕಂಡಿದ್ದೆ. ಹಿಂಗೆ ಶುರುವಾಯ್ತು ಲವ್ ಸ್ಟೋರಿ, ನಾನು ದೇಯ ಮಾರಿ ಆಗೋದೆ ಹಂಗೋ ಹಿಂಗೋ ನಾನು ಸಂಸಾರಿ. ಈಗ ನಮ್ಮ ಫೈನಲ್ ರೌಂಡ್ ನ ಕೊನೆಯ ಸ್ಪರ್ಧಿ, ಒಳ್ಳೊಳ್ಳೆ ಮಾತುಗಳಾಗ್ಬಿಟ್ಟು ಕಾಲೇಜಲ್ಲಿರೋ ಹುಡುಗಿರನ್ನೆಲ್ಲ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ದೀನಿ. ಓಕೆ, ಅಲ್ಲಿ ವೇಟ್ ಮಾಡ್ತೀರಿ, ರಿಸಲ್ಟ್ ಅನೌನ್ಸ್ ಆಗುತ್ತೆ, ಕರೀತೀವಿ. ಓಕೆನಾ? ನಮ್ಮ ಮುಂದಿನ ಕ್ಯಾಟಗರಿ ಸಿಂಗರ್ ಸೂಪರ್ ಸ್ಟಾರ್.